ಹಾಯ್ ಫ್ರೆಂಡ್ಸ್, ಈ ವರ್ಷದ ಸಂಕ್ರಾಂತಿ ಹಬ್ಬಕ್ಕೆ ಹೊಸ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಸ್ವೀಟನ್ನು ಐಸ್ ಕ್ಯೂಬ್ಲಿಂದನೇ ನಾವು ಮಾಡಬೇಕು. ಐಸ್ ಕ್ಯೂಬ್ಲಿಂದ ಈ ಸ್ವೀಟನ್ನು ಹೇಗೆ ಮಾಡಬೇಕು ಅಂತ ನಿಮಗೆ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನಾನು ತೋರಿಸಿದ್ದೀನಿ. ಫ್ರೆಂಡ್ಸ್, ವಿಡಿಯೋನ ಫನ್ಸತಿ ನೀವು ಪೂರ್ತಿ ನೋಡಿದರೆ ಮನೆಯಲ್ಲಿ ನೀವು ಕೂಡ ತಕ್ಷಣವೇ ಮಾಡ್ತೀರಾ. ನಾನು ಇಲ್ಲಿ ಮೊದಲಿಗೆ 1 ಕಪ್ ಆಗೋಷ್ಟು ಸಕ್ಕರೆಯನ್ನು ತಗೊಂಡಿದ್ದೀನಿ ಫ್ರೆಂಡ್ಸ್. ನಂತರ ನಾನಿಲ್ಲಿ 1 ಕಪ್ ಆಗೋಷ್ಟು ನೀರನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಮೇಜರ್ಮೆಂಟನ್ನು 1 ಕಪ್ನಿಂದ ತಗೊಳ್ಳಿ, ನಿಮಗೆ ಸರಿಯಾದ ಕ್ರಮದಲ್ಲಿ ಇದು ರೆಸಿಪಿ ರೆಡಿಯಾಗುತ್ತೆ. ಚೆನ್ನಾಗಿ ಕುದಿಸಿ ಫ್ರೆಂಡ್ಸ್, 1-5 ನಿಮಿಷ ಕುದಿಸಿದರೆ ಸಾಕು, ನಮಗಿದು ಒಂದೆಳೆ ಪಾಕ ಆದರೆ ಸಾಕಾಗುತ್ತೆ. 1-5 ನಿಮಿಷ ಕುದಿಸಿಬಿಟ್ಟು ನಾನು ನಿಮಗಿಲ್ಲಿ ತೋರಿಸ್ತಾ ಇದ್ದೀನಿ. ಸ್ಪೂನಲ್ಲಿ ತಗೊಳ್ಳಿ, ಸ್ವಲ್ಪ ತಣ್ಣಗಾದ ನಂತರ ನಾವು ಇದನ್ನು ಕೈಗೆ ಹಚ್ಕೋಬೇಕು. ಈ ರೀತಿಯಾಗಿ ನಾವು ಎಣ್ಣೆಯೆಲ್ಲ ಕೈಗೆ ಹಚ್ಕೊಂಡಾಗ ಅಂಟುತ್ತಲ್ಲ ಈ ಕೈಗೆ ಎಣ್ಣೆ, ಆ ರೀತಿ ಆದರೆ ಸಾಕು ಫ್ರೆಂಡ್ಸ್. ನಂತರ ನಾನಿಲ್ಲಿ 1 ಮಿಕ್ಸಿ ಜಾರಲ್ಲಿ 3 ಟೇಬಲ್ಸ್ಪೂನ್ ಆಗೋಷ್ಟು ತುಪ್ಪವನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ನಂತರ ನಾನಿಲ್ಲಿ ಇದಕ್ಕೆ 4 ಐಸ್ ಕ್ಯೂಬನ್ನು ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಫ್ರೆಂಡ್ಸ್, ಈ ರೆಸಿಪಿ ನೀವು ಏನಾದರೂ ಫಸ್ಟ್ ಟೈಮ್ ಮಾಡ್ತಾ ಇದ್ದರೆ ಸೊ ನಿಮಗೆ ನಂಬೋಕ್ಕಾಗಲ್ಲ, ನೀವು ಈ ರೆಸಿಪಿನ ಮಾಡಿದ ನಂತರ ಇಷ್ಟು ಚೆನ್ನಾಗಿರುವಂಥ ರೆಸಿಪಿನ ಇನ್ನೂವರೆಗೂ ಯಾಕೆ ಮಾಡಿಲ್ಲಪ್ಪ ನಾವು ಅಂತ ನೀವೇ ಅನ್ಕೋತೀರಾ. ಅಷ್ಟು ಚೆನ್ನಾಗುತ್ತೆ, ಹಾಗೆ ತಿನ್ನೋಕ್ಕೂ ಕೂಡ ತುಂಬಾ ಟೇಸ್ಟಿ ಆಗುತ್ತೆ ಫ್ರೆಂಡ್ಸ್. ಈಗ ನಾನು ಇದನ್ನು ಮಿಕ್ಸಿಯನ್ನು ಆನ್ ಮಾಡ್ತಾ ಇದ್ದೀನಿ. 1-3 ಸುತ್ತನ್ನು ಹಾಕ್ಕೊಳ್ಳಿ ಫ್ರೆಂಡ್ಸ್. 1-3 ಸುತ್ತಾದ ನಂತರ ಓಪನ್ ಮಾಡಿಬಿಟ್ಟು ಮತ್ತೆ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಐಸ್ ಕ್ಯೂಬ್ ಮತ್ತು ತುಪ್ಪ ಚೆನ್ನಾಗಿ ಮಿಕ್ಸ್ ಆಗಬೇಕು. ಯಾವ ರೀತಿ ಮಿಕ್ಸ್ ಆಗಬೇಕಪ್ಪ ಅಂದರೆ, ತುಪ್ಪ ನಾವು ಕೈಯಲ್ಲಿ ಹಿಡ್ಕೊಂಡಾಗ ಅದು ಕೈಗೆಲ್ಲ ಅಂಟುತ್ತೆ ತುಪ್ಪ, ಸೊ ಇದು ಮಿಕ್ಸ್ ಆದರೆ ಕೈಗೆ ಸ್ವಲ್ಪನೂ ಅಂಟೋದಿಲ್ಲ, ಒಂಥರ ಕ್ರೀಮಿ ರೀತಿಯಾಗಿ ಆಗುತ್ತೆ ಇದು. ಆ ರೀತಿ ಆಗುವವರೆಗೂ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಮಿಕ್ಸಿಯಲ್ಲಿ. ನಾನು ನಿಮಗಿಲ್ಲಿ ತುರಿಸ್ತಾ ಇದ್ದೀನಿ. ಈಗ ಚೆನ್ನಾಗಿದ್ದು ಗಟ್ಟಿಯಾಗಿ ಕೂಡ ಆಗಿದೆ. ಕೈಗೆ ಈ ರೀತಿ ನಾವು ಪ್ರೆಸ್ ಮಾಡಿದಾಗ ತುಪ್ಪದ ರೀತಿಯಲ್ಲಿ ಅಂಟಬಾರದು, ಆ ರೀತಿ ಆಗುವವರೆಗೂ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನಂತರ ನಾನಿಲ್ಲಿ ಸಕ್ಕರೆಯನ್ನು ಯಾವ ಕಪ್ಲಿಂದ ತೊಗೊಂಡಿದ್ದಲ್ಲ ಅದೇ ಕಪ್ಲಿಂದ 1/2 ಕಪ್ ಆಗುವಷ್ಟು ಹಾಲನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಮೇಜರ್ಮೆಂಟನ್ನು ನೀವು 1 ಕಪ್ ಅಳತಿಯಿಂದನೇ ತೊಗೊಳ್ಳಿ, ಇಲ್ಲಾಂದರೆ ಗ್ರಾಮ್ ಅಳತಿಯಿಂದ ನೀವು ತೊಗೋಬೋದು. ಹಾಲನ್ನು ಹಾಕಿಬಿಟ್ಟು ಮತ್ತೆ 2 ಸುತ್ತನ್ನು ಇದಕ್ಕೆ ಸುತ್ತಬೇಕು ನಾವು. ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ, ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮ್ಗೆ ಇನ್ನೂ ಈಸಿ ರೆಸಿಪಿ ಮತ್ತು ಟೇಸ್ಟಿಯಾಗಿರುವಂಥ ರೆಸಿಪಿಯನ್ನು ನಾನು ನಿಮಗೆ ಶೇರ್ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್. ನಾನಿಲ್ಲಿ 1 ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ. ಹಾಲನ್ನು ಹಾಕಿರುವಂಥ ಕಪ್ಪಿಂದನೇ 1 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. 1-3 ಟೇಬಲ್ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟನ್ನು ಇದಕ್ಕೆ ನಾನು ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಹಾಕಿಬಿಟ್ಟು ಮತ್ತೆ ನಾನು ಮಿಕ್ಸಿಯನ್ನು ಆನ್ ಮಾಡ್ತಾ ಇದ್ದೀನಿ. ನಾವು ಮೈದಾ ಹಿಟ್ಟನ್ನು ಒಂದೇ ಸತಿಗೆ ಹಾಕಬಾರ್ದು, ಸ್ವಲ್ಪ ಸ್ವಲ್ಪನೇ ಮಾಡ್ತಾ ಹಾಕ್ತಾ ಹೋಗಬೇಕು. ಮತ್ತು ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಮತ್ತೆ 1/2 ಟೇಬಲ್ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, 1/2 ಲೀಟರ್ ಆಗೋಷ್ಟು ನೀರು ಇದಕ್ಕೆ ಬೇಕಾಗತ್ತೆ. ನೀವು ಬಾಟ್ಲಿಯಲ್ಲಿ ನೀರು ತುಂಬಿಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಕೊಳ್ಳಿ. ನಾವು ಇದಕ್ಕೆ ಆದಷ್ಟು ಕೋಲ್ಡ್ ವಾಟರನ್ನೇ ಸೇರಿಸಬೇಕು, ತಂಪಾಗಿರುವಂಥ ನೀರನ್ನು ಇದಕ್ಕೆ ಸೇರಿಸಬೇಕು. ನಾನಿಲ್ಲಿ 1 ಲೀಟರ್ ಬಾಟ್ಲಿಯನ್ನು ತೊಗೊಂಡಿದ್ದೀನಿ. ಸೊ ಇದನ್ನು ಸ್ವಲ್ಪ ಸ್ವಲ್ಪನೇ ಮಾಡ್ತಾ ಇದಕ್ಕೆ 1/2 ಲೀಟರ್ ಆಗುವಷ್ಟು ನೀರನ್ನು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ನಂತರ ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಹಾಕ್ತಾ ಹಾಕ್ತಾ ನೀರು ಕೋಲ್ಡ್ ನೀರು ಹಾಕ್ತಾ ಇದಕ್ಕೆ ಮಿಕ್ಸನ್ನು ಮಾಡ್ತಾ ಇದ್ದೀನಿ. ಇದು ಯಾವ ರೀತಿ ಆಗಬೇಕಂದ್ರೆ, ನಾವು ನೀರು ದೋಸೆಯೆಲ್ಲ ಮಾಡ್ತೀವಲ್ಲ ಆ ರೀತಿ ಇದರ ಮಿಶ್ರಣವನ್ನು ಆಗಬೇಕು. ಫ್ರೆಂಡ್ಸ್, ನಾವು ಬರೀ 3 ಟೇಬಲ್ಸ್ಪೂನ್ ತುಪ್ಪದಲ್ಲಿ ಈ ರೆಸಿಪಿಯನ್ನು ಮಾಡಿದ್ರೆ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ, ನೀವು ತಿಂತಾ ಇದ್ರೆ ತಿಂತಾನೇ ಇರ್ತೀರ, ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿ ಅಂತರೂ. ನಾನಿಲ್ಲಿ ಉಳಿದಿರುವಂಥ ಮೈದಾ ಹಿಟ್ಟನ್ನು ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಕೊನೆಯಲ್ಲಿ ನಾನಿಲ್ಲಿ 1 ಟೀಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಕಡಲೆ ಹಿಟ್ಟು ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. 1 ಟೀಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕಿ ಮತ್ತೆ ನಾನಿಲ್ಲಿ ತಂಪಾಗಿರುವಂಥ ನೀರನ್ನು ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಆದ ನಂತರ ನಾನಿಲ್ಲಿ ಕೊನೆಯಲ್ಲಿ ಮತ್ತೊಂದು ಸತಿ 1 ಟೀಸ್ಪೂನ್ ಆಗುವಷ್ಟು ಲಿಂಬೆಹಣ್ಣು ರಸವನ್ನು ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಅದು ಕೂಡ 1 ಟೀಸ್ಪೂನ್ ಆಗೋಷ್ಟೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾವು ಇದೆಲ್ಲ ಮಿಶ್ರಣವನ್ನು ಚೆನ್ನಾಗಿ ಮಿಕ್ಸ್ ಆಗೋವರೆಗೂ 1-2 ನಿಮಿಷ ಇದನ್ನು ಮಿಕ್ಸ್ ಮಾಡ್ಕೋಬೇಕು.
7 ನಿಮಿಷ ಇದನ್ನೆಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನಾವಿದನ್ನು ಒಂದು ಪಾತ್ರೆಯಲ್ಲಿ ಸರ್ವ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನಾನಿಲ್ಲಿ 1/2 ಲೀಟ್ರ್ ಆಗೋಷ್ಟು ನೀರನ್ನು ಸೇರಿಸಿದ್ದೀನಿ. ಮೇಜರ್ಮೆಂಟನ್ನು ನಿಮಗೆ ಪದೇ ಪದೇ ಹೇಳ್ತಾ ಇದ್ದೀನಿ, ಒಂದೇ ಮೇಜರ್ಮೆಂಟನ್ನು ತಗೊಳ್ಳಿ. ಹಾಗೆ ಅದಕ್ಕೆ ಆಗುವಷ್ಟು ನೀರು, 1/2 ಲೀಟ್ರ್ ಆಗುವಷ್ಟು ನೀರನ್ನು ನಾನಿಲ್ಲಿ ಸೇರಿಸಿದ್ದೀನಿ. ಈಗ ನಾವಿದನ್ನು ತಂಪಾಗಿ ಇಡಬೇಕು. ಅದಕ್ಕೋಸ್ಕರ ಇಲ್ಲಿ ಒಂದು ಐಸ್ ಕ್ಯೂಬನ್ನು ನಾನಿಲ್ಲಿ ಹಾಕಿದ್ದೀನಿ ಪ್ಲೇಟಲ್ಲಿ, ಒಂದು ಸ್ವಲ್ಪ ಐಸ್ ಕ್ಯೂಬನ್ನು. ಅದ್ರ ಮೇಲೆ ಈ ಪಾತ್ರೆಯನ್ನು ನಾನು ಇಡ್ತಾ ಇದ್ದೀನಿ. ಇದು ತಣ್ಣಗಿದ್ದಷ್ಟು ಚೆನ್ನಾಗಿ ಬರುತ್ತೆ ರೆಸಿಪಿ. ಈ ಮಿಶ್ರಣ ಯಾವ ರೀತಿಯಾಗಿದೆ ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಕೆಲವೊಮ್ಮೆ ನೀರು ಜಾಸ್ತಿ ಆಗುತ್ತೆ. ಈ ರೀತಿ ಏನಾದರೂ ನೀರು ಜಾಸ್ತಿ ಆಯಿತು, ನಿಮ್ಮದು ಮಾಡ್ತಾ ಇರುವಂಥ ಆ ಮಿಶ್ರಣ ಸರಿಯಾಗಿಲ್ಲಪ್ಪ ಅಂದರೆ, ನೀವು ಇನ್ನು ಸ್ವಲ್ಪ ಆಗೋಷ್ಟು, ಒಂದು 2-3 ಟೇಬಲ್ ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಬಿಟ್ಟು ನೀವು ರುಬ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಫಸ್ಟ್ ಟೈಮ್ ಮಾಡೋರಿಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆದಾಗ ನೀವು ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ಳಿ ಫ್ರೆಂಡ್ಸ್. ನಾನಿಲ್ಲಿ ಒಂದು ಕುಕ್ಕರನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಯಾವುದೇ ಪಾತ್ರೆ ತಗೊಳ್ಳಿ ಈ ರೆಸಿಪಿಯ ಮಾಡೋಕ್ಕೆ. ಇದ್ರದ್ದು ದಂಡಿ ಏನಂತೀವಲ್ಲ, ಅದು ಹೊರಗಡೆ ಇರಬೇಕು ಈ ರೀತಿಯಾಗಿ. ಈ ರೀತಿಯಾಗಿರುವಂಥ ದಂಡಿಯನ್ನೇ ತೊಗೋಬೇಕು ಫ್ರೆಂಡ್ಸ್. ನೀವು ಸ್ಟೀಲ್ ಪಾತ್ರೆ ಆದರೂ ತೊಗೋಬೋದು, ಇಲ್ಲಪ್ಪ ಅಂದರೆ ಸಿಲ್ವರ್ ಪಾತ್ರೆ ಕೂಡ ತೊಗೋಬೋದು. ಆದರೆ ಲೆಂತ್ ಸ್ವಲ್ಪ ಉದ್ದ ಆಗಿರುವಂಥದ್ದೇ ನೋಡಿಬಿಟ್ಟು ತೊಗೊಳ್ಳಿ. ಆದಷ್ಟು 3 ಲೀಟ್ರ್ ಕುಕ್ಕರ್ ಇರುತ್ತಲ್ಲ, ಆ ರೀತಿ ಕುಕ್ಕರ್ ಇದ್ದರೆ ತುಂಬಾ ಬೆಸ್ಟು ಅಂತ ಹೇಳ್ತೀನಿ. ಸೊ ನಾನು ನಿಮಗಿಲ್ಲಿ ಕುಕ್ಕರಲ್ಲಿ ಮಾಡಿಬಿಟ್ಟು ಈಗ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಸೈಡ್ಗೆ ನಾವು ಒಂದು ಪಾತ್ರೆ ಮೇಲೆ ಒಂದು ಜರಡಿಯನ್ನು ಇಟ್ಬಿಟ್ಟು ಈ ರೀತಿ ಸೈಡ್ಗೆ ಇಟ್ಕೋಬೇಕು. ನಾನಿಲ್ಲೀಗ ಕುಕ್ಕರಲ್ಲಿ ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್. 1/2ಕ್ಕಿಂತ ಕಡಿಮೆ ನಾವು ಎಣ್ಣೆಯನ್ನು ಬಿಸಿ ಮಾಡೋಕ್ಕಿಡಬೇಕು. ನೋಡ್ತಾ ಇರ್ಬೋದು 1/2ಕ್ಕಿಂತ ಕಡಿಮೆ ಇದೆ. ನಂತರನೇ ಸೈಡ್ಗೆ ಇಲ್ಲಿ ಮಿಶ್ರಣ ಕೂಡ ರೆಡಿಯಾಗಿದೆ. ಎಣ್ಣೆ ಚೆನ್ನಾಗಿ ಕಾಯಬೇಕು ಫ್ರೆಂಡ್ಸ್. ಎಣ್ಣೆ ಕಾಯಿಸುವಾಗ ಇನ್ನೊಂದು ಏನು ಇಂಪಾರ್ಟೆಂಟಪ್ಪ ಅಂದರೆ, ಅದರಲ್ಲಿ ಉರಿ ನಾವು ಸಣ್ಣಗೆ ಇಟ್ಕೋಬೇಕು. ಅಂದರೆ ತುಂಬ ಸಣ್ಣಗೆ ಇಡಬಾರ್ದು. ಈ ತೋರಿಸ್ತಾ ಇರುವಂಥ ದಂಡಿ ಏನಿದೆಯಲ್ಲ, ಅದರ ಹೊರಗಡೆ ಬರಬಾರ್ದು, ಅದರ ಒಳಗೆ ಇರಬೇಕು. ಆ ರೀತಿ ನಾವು ಗ್ಯಾಸನ್ನು ಆನ್ ಮಾಡ್ಕೋಬೇಕು. ಈಗ ಇಲ್ಲಿ ಎಣ್ಣೆ ಕೂಡ ಕಾದಿದೆ. ಇದನ್ನು ಒಂದೇ ಸಮೇತ ಹಾಕಬಾರ್ದು. ಈ ರೀತಿ ಸೌಂಡ್ ಕಮ್ಮಿ ಆದ ನಂತರ ನಾವು ಸ್ವಲ್ಪನೇ ಹಾಕಬೇಕು. ಮತ್ತೆ ಸೌಂಡ್ ಕಮ್ಮಿ ಆದ ನಂತರ ಮತ್ತೆ ಸ್ವಲ್ಪನೇ ಹಾಕಬೇಕು ಇದನ್ನು. ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಇದೆ ಫ್ರೆಂಡ್ಸ್, ನಾವು ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಹೋಗಬೇಕು. ಸ್ವಲ್ಪ ಹಾಕಿದ ತಕ್ಷಣವೇ ನಾವು ಇದರಲ್ಲಿರುವಂಥ ಸೌಂಡ್ ಕಮ್ಮಿ ಆಗೋವರೆಗೂ ಹಾಕಬಾರ್ದು. ಮತ್ತೆ ಸೌಂಡ್ ಕಮ್ಮಿ ಆದ ನಂತರ ನಾವು ಇದನ್ನು ಹಾಕಬೇಕು. ನೋಡ್ತಾ ಇರ್ಬೋದು ನೀವು ನಾನು ಯಾವ ರೀತಿ ಹಾಕ್ತಾ ಇದ್ದೀನಿ ಅಂತ. ಅದೇ ರೀತಿಯಾಗಿ ಇಡುವಂಥ ಕೇಕ್ ರೀತಿಯಲ್ಲಿ ಆಗ್ತಾ ಇದೆ. ನಡುವಿಗೆ ಹೋಲ್ ಕೂಡ ತಾನೇ ಆಗ್ತಾ ಇದೆ ಇದರಲ್ಲಿ. ಈ ಮಿಶ್ರಣವನ್ನು ನಾವು 3-4 ಚಮಚದಷ್ಟು ಹಾಕಬೇಕು. ಜಾಸ್ತಿ ಕೂಡ ನೀವು ಹಾಕ್ಬೋದು. ನಾವು ಎಷ್ಟು ಹಾಕ್ತೀವಲ್ಲ ಅಷ್ಟು ದಪ್ಪವಾಗಿ ಇದು ಬರುತ್ತೆ ಚೆನ್ನಾಗಿ. ಒಂಥರ ಇದರಲ್ಲಿ ಹೋಲ್ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ, ನೀವು ನೋಡ್ತಾ ಇರ್ಬೋದು. ನಾನಲ್ಲಿ ಒಂದು 3 ಟೇಬಲ್ಸ್ಪೂನ್ ಅಷ್ಟು ಹಾಕಿದ್ದೀನಿ. ಈಗ ಇದನ್ನು ನಾವು ಚಾಕು ಹೆಲ್ಪ್ಲಿಂದ ಇದನ್ನು ಸೈಡ್ಗೆ ಈ ರೀತಿ ಪ್ರೆಸ್ ಮಾಡಬೇಕು. ಈ ರೀತಿ ಪ್ರೆಸ್ ಮಾಡಿದರೆ ತಾನೇ ಇದು ತಳಗೆ ಹೋಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದು ಓಪನ್ ಕೂಡ ಆಗ್ತಾ ಇದೆ. ಈಗ ಈ ರೀತಿ ಚಾಕುಲಿಂದ ಪ್ರೆಸ್ ಮಾಡಿ, ಪ್ರೆಸ್ ಮಾಡಿಬಿಟ್ಟು ಒಂದು ಸ್ಪೂನ್ ಹೆಲ್ಪ್ಲಿಂದ ಅಥವಾ ನಾವು ಚಪಾತಿಯೆಲ್ಲ ಲಟ್ಟಿಸ್ತೀವಲ್ಲ ಆ ಲಟ್ಟಣಿಕೆಯಿಂದ ನಾವು ಇದನ್ನು ಸ್ವಲ್ಪನೇ ಪ್ರೆಸ್ ಮಾಡಿದರೆ ಕೆಳಕ್ಕೆ ಇದು ಹೋಗುತ್ತೆ, ಚೆನ್ನಾಗಿ ಇದು ಫ್ರೈ ಆಗುತ್ತೆ. ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು, ಇದು ಸ್ವಲ್ಪ ಗೋಲ್ಡನ್ ಕಲರ್ ಬಂದರೆ ಸಾಕು ಫ್ರೆಂಡ್ಸ್, ಇದು ಫ್ರೈ ಆಗಿದೆ ಅಂತ ಅರ್ಥ. ಸೊ ಫ್ರೈ ಆದ ತಕ್ಷಣವೇ ನಿಮಗೆ ಒಂದು ಸ್ಪೂನಲ್ಲಿ ಚೆನ್ನಾಗಿ ಕೇಕ್ ರೀತಿಯಲ್ಲಿ ಕೂಡ ಇದು ಬರುತ್ತೆ, ನೀವು ನೋಡ್ತಾ ಇರ್ಬೋದು. ನಾ ಈ ರೀತಿ ಒಂದು ಚಿಕ್ಕ ಸ್ಪೂನಿಂದ ಇದನ್ನು ಓಪನನ್ನು ಮಾಡಿ ಮೇಲ್ಗಡೆ ತೆಗಿತಾ ಇದ್ದೀನಿ. ನೋಡು, ನಾನು ಬರೀ 3 ಸ್ಪೂನ್ ಹಾಕಿದ್ದೀನಿ, 1 ಇಂಚಿನಷ್ಟು ದಪ್ಪವಾಗಿದೆ. ನೀವು ಎಷ್ಟು ಸ್ಪೂನ್ ಹಾಕ್ತಿರಲ್ಲ ಅಷ್ಟು ದಪ್ಪವಾಗಿದ್ದು ಬರುತ್ತೆ. ಸೊ ಇದು ಹೊತ್ತೋದಿಲ್ಲ ಆ ಜಲ್ದಿನೇ. ನೀವು ಹಾಕಿದ ತಕ್ಷಣವೇ ಕಲರೆಲ್ಲ ಸೈಡ್ಗೆ ಗೋಲ್ಡನ್ ಕಲರ್ ಕಾಣುತ್ತಲ್ಲ ಆ ರೀತಿ ಕಣ್ ತಕ್ಷಣವೇ ನೀವು ತೆಗಿಬೋದು ಫ್ರೆಂಡ್ಸ್. ಇದು ಮೇನ್ ಏನು ಇಂಪಾರ್ಟೆಂಟ್ಪ ಅಂದರೆ, ಅಂಗಡಿಗಳಲ್ಲೆಲ್ಲ ತುಪ್ಪದಲ್ಲೇ ಈ ರೆಸಿಪಿಯನ್ನು ಮಾಡ್ತಾರೆ. ನಿಮ್ಮ ಮನೆಯಲ್ಲಿ ಕೂಡ ತುಪ್ಪದಲ್ಲಿ ಅವೈಲಬಲ್ ಇದ್ದರೆ, ನಿಮ್ಮ ಮನೆಯಲ್ಲಿ ತುಪ್ಪ ತಿನ್ನೋರು ಜಾಸ್ತಿ ಜನ ಇದ್ದರೆ, ಇಷ್ಟ ಇದ್ದರೆ ನೀವು ತುಪ್ಪದಲ್ಲಿ ಕೂಡ ಇದನ್ನು ಫ್ರೈ ಮಾಡ್ಕೋಬೋದು ಫ್ರೆಂಡ್ಸ್. ನಾನು ತೊಗೊಂಡಿರುವಂಥ ಮೇಜರ್ಮೆಂಟಲ್ಲಿ ಈ ರೀತಿಯಾಗಿರುವಂಥ ಒಂದು 6 ಕೇಕ್ಗಳಾಗಿದ್ದಾವೆ, ಹಾಗೆ ಚಿಕ್ಕ ಚಿಕ್ಕ ಒಂದು 2 ಆಗಿದ್ದಾವೆ. ಕೊನೆಯಲ್ಲಿ ಉಳಿದಿರುವಂಥ ಮಿಶ್ರಣವನ್ನು ನಾನು ವೇಸ್ಟ್ ಮಾಡಿಲ್ಲ. ಇಲ್ಲಿ ಚಿಕ್ಕದಾಗಿರುವಂಥ ಒಂದು ಪಾತ್ರೆಯಲ್ಲಿ ಕೂಡ 2 ಮಾಡಿದ್ದೀನಿ. ಸೊ ಈ ರೀತಿ ದೊಡ್ಡವಾಗಿರುವಂಥ 6 ಕೇಕ್ಗಳಾಗಿದ್ದಾವೆ ಫ್ರೆಂಡ್ಸ್, ನಾನು ತೊಗೊಂಡಿರುವಂಥ ಮಿಶ್ರಣದಲ್ಲಿ. ಫ್ರೆಂಡ್ಸ್,
ಈ ಸ್ವೀಟ್ ಅಂದರೆ ನೀವು ಹಾಗೆ ಕೂಡ ತಿನ್ಕೋಬೋದು, ಬೇಕಂದರೆ ಕಂಡಸ್ಟ್ ಮಿಲ್ಕ್ ಕೂಡ ನೀವು ಹಚ್ಕೊಂಡು ತಿನ್ಬೋದು. ಫ್ರೆಂಡ್ಸ್, ನಾನಿಲ್ಲಿ ಒಂದ್ರ ಮೇಲೆ ಒಂದು ಇಟ್ಟಿದ್ದೀನಿ. ಈ ರೀತಿ ಜರಡಿಯಲ್ಲಿ ಯಾಕೆ ಇಡಬೇಕಪ್ಪ ಅಂದರೆ, ನಾವು ಈ ರೀತಿ ಇಡೋದ್ರಿಂದ ಎಣ್ಣೆ ಚೆನ್ನಾಗಿ ರಿಲೀಸ್ ಆಗುತ್ತೆ, ಅದಕ್ಕೋಸ್ಕರ ನಾವಿಲ್ಲಿ ಜರಡಿಯಲ್ಲಿ ಇಟ್ಟಿದ್ದೀನಿ. ನಂತರ ನಾನಿಲ್ಲಿ ಒಂದು ಪ್ಲೇಟನ್ನು ಇಟ್ಬಿಟ್ಟು ಮತ್ತೆ ಒಂದು ಜರಡಿಯನ್ನು ಇಡ್ತಾ ಇದ್ದೀನಿ. ಇಲ್ಲಿ ನೀವೆಷ್ಟು ತಿಂತೀರಲ್ಲ ಫ್ರೆಂಡ್ಸ್, ಅಷ್ಟನ್ನೇ ಇದಕ್ಕೆ ಶುಗರ್ ಸಿರಪನ್ನು ನೀವು ಹಚ್ಕೊಳ್ಳಿ, ಸಕ್ಕರೆ ಪಾಕವನ್ನು ನೀವು ತಿನ್ನುವಾಗ. ಇಲ್ಲಪ್ಪ ಅಂದರೆ ನೀವು ಇದನ್ನು ಸ್ಟೋರ್ ಮಾಡಿ ಕೂಡ ಇಡ್ಬೋದು, ಒಂದು ತಿಂಗಳು, 15 ದಿನ, ನಿಮ್ಗೆ ಎಷ್ಟು ದಿನ ಬೇಕಾದ್ರೆ ಅಷ್ಟು ದಿನ ನೀವು ಇದನ್ನು ನೀವು ಸ್ಟೋರ್ ಮಾಡಿ ಕೂಡ ಇಡ್ಬೋದು. ನೀವೆಷ್ಟು ಸ್ಟೋರ್ ಮಾಡಿದ್ದೀರ, ಕ್ರಿಸ್ಪಿಯಾಗಿ ಇರ್ತಾವಿದ್ದು, ಸ್ವಲ್ಪನೂ ಮೆತ್ತಗಾಗೋದಿಲ್ಲ. ನೀವು ಯಾವಾಗ ಬೇಕಲ್ಲ ಆವಾಗ ಶುಗರ್ ಸಿರಪನ್ನು ಹಾಕ್ಕೊಂಡು ತಿನ್ಕೋಬೋದು. ನಾನಿಲ್ಲಿ ಎರಡು ಮಾತ್ರ ಈಗ ತಿನ್ನೋದಕ್ಕೋಸ್ಕರ ಇಲ್ಲಿ ಶುಗರ್ ಸಿರಪನ್ನು ಹಾಕ್ತಾ ಇದ್ದೀನಿ. ಒಂದ್ರ ಮೇಲೆ ಒಂದು ಈ ರೀತಿ ಇಟ್ಬಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಶುಗರ್ ಸಿರಪನ್ನು ಇದಕ್ಕೆ ಹಾಕ್ಕೊಳ್ಳಿ. ಫ್ರೆಂಡ್ಸ್, ಈ ರೀತಿ ಒಂದ್ರ ಮೇಲೆ ಒಂದು ಇಟ್ಟು ಶುಗರ್ ಸಿರಪ್ ಹಾಕೋದ್ರಿಂದ ಕೆಳಗಡೆ ಕೂಡ ಇದರಲ್ಲಿ ಹೋಲ್ ಇರೋದ್ರಿಂದ ಕೆಳಗಡೆ ಚೆನ್ನಾಗಿ ರಿಲೀಸ್ ಆಗುತ್ತೆ. ಈಗ ನಾನಿಲ್ಲಿ ಹಾಲಿನಲ್ಲಿ ಮಾಡಿರುವಂಥ ಕ್ರೀಮನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಕ್ರೀಮನ್ನು ಮಾಡೋದು ವಿಡಿಯೋದನ್ನು ನಾನು ತೋರಿಸಿಲ್ಲ, ಯಾಕಂದರೆ ತುಂಬ ಲೆಂತ್ ಆಗುತ್ತೆ ವಿಡಿಯೋ ಅನ್ನೋ ಕಾರಣಕ್ಕೆ. ಈ ಕ್ರೀಮನ್ನು ಯಾವ ರೀತಿ ಮಾಡಬೇಕು ಅಂತ ನಾನು ಮೊದಲು ಕೂಡ ಒಂದು ವಿಡಿಯೋನ ಅಪ್ಲೋಡನ್ನು ಮಾಡಿದ್ದೀನಿ. ನೀವು ಇನ್ನೂವರೆಗೂ ಆ ವಿಡಿಯೋ ನೋಡಿಲ್ಲ ಅಂದರೆ ನಾನು ಕೆಳಗಡೆ ಲಿಂಕನ್ನು ಕೊಟ್ಟಿರ್ತೀನಿ ಫ್ರೆಂಡ್ಸ್, ನೀವು ಹೋಗಿಬಿಟ್ಟು ಆ ವಿಡಿಯೋನ ನೋಡ್ಕೋಬೋದು ಯಾವ ರೀತಿ ಈ ಕ್ರೀಮನ್ನು ಮಾಡಬೇಕು ಅಂತ. ಕೇವಲ 1/2 ಲೀಟ್ರಲ್ಲಿ ಅಥವಾ 1/4 ಲೀಟ್ರಲ್ಲಿ ಕೂಡ ನೀವು ಇದನ್ನು ಕ್ರೀಮನ್ನು ಮಾಡ್ಕೋಬೋದು. ನಂತರ ನಾನಿಲ್ಲಿ ಡ್ರೈ ಫ್ರೂಟ್ಸನ್ನು ಸೇರಿಸ್ತಾ ಇದ್ದೀನಿ. ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟನೋ ಆ ಡ್ರೈ ಫ್ರೂಟ್ಸನ್ನು ನೀವು ಇದಕ್ಕೆ ಸೇರಿಸ್ಕೋಬೋದು. ನಂತರ ನಾನು ಇದಕ್ಕೆ ಸ್ವಲ್ಪನೇ ಕೇಸರನ್ನು ಕೂಡ ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇದಕ್ಕೆ ಗುಲಾಬಿಯಲ್ಲಿ ಕೂಡ ಹಾಕ್ತಾರೆ ಅಂಗಡಿಗಳಲ್ಲಿ, ಬೇಕರಿಗಳಲ್ಲೆಲ್ಲ. ಇದನ್ನು ಒಂದು ರಾಜಸ್ಥಾನಿ ಸ್ವೀಟ್ ರೆಸಿಪಿ ಫ್ರೆಂಡ್ಸ್, ಇದು ರಾಜಸ್ಥಾನದಲ್ಲಿ ಫೇಮಸ್ಸು ಸ್ವೀಟ್ ರೆಸಿಪಿ. ಎಲ್ಲಾದರೂ ಹೋಗ್ತಾ ಇದ್ದರೆ, ಯಾರಾದರೂ ಬೀಗ್ರ ಮನೆಗೆ ಎಲ್ಲಾದರೂ ಹೋಗ್ತಾ ಇದ್ದರೆ ಈ ಸ್ವೀಟನ್ನು ತೊಗೊಂಡ್ಬಿಟ್ಟೇ ಹೋಗ್ತಾರೆ. ಸೊ ಅಷ್ಟು ಫೇಮಸ್ ಆಗಿರುವಂಥ ಒಂದು ಸ್ವೀಟ್ ರೆಸಿಪಿ ಇದು. ನೀವು ಕೂಡ ಮನೆಯಲ್ಲಿ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಈ ಸ್ವೀಟ್ ಅಂತೂ. ನಾನಿಲ್ಲಿ ಕ್ರೀಮ್ ಇಲ್ಲದೇ ಯಾವ ರೀತಿ ತಿನ್ಕೋದು ಅಂತ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಇದಕ್ಕೆ ಕ್ರೀಮ್ ಬೇಡಪ್ಪ ಅಂದರೆ ಕೇವಲ ನೀವು ಶುಗರ್ ಸಿರಪನ್ನು ಹಾಕಿ ಸ್ವಲ್ಪ ಮೇಲುಗಡೆ ಡ್ರೈ ಫ್ರೂಟ್ಸನ್ನು ಹಾಕಿ ಕೂಡ ತಿನ್ಕೋಬೋದು, ತುಂಬಾ ಟೇಸ್ಟಿಯಾಗಿ ಅನಿಸುತ್ತೆ. ಇದಕ್ಕೆ ಕ್ರೀಮ್ ಬೇಕೇ ಅಂತೇನಿಲ್ಲ. ಸೊ ನಿಮಗೆ ಕ್ರೀಮ್ ಇಷ್ಟ ಇದ್ದರೆ ಕ್ರೀಮ್ ಕೂಡ ನೀವು ಮಾಡ್ಕೋಬೋದು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಆಲ್ ಅಂತ ಪ್ರೆಸ್ ಮಾಡಿ. ಫ್ರೆಂಡ್ಸ್, ನಾನು ಮಾಡ್ತಾ ಇರುವಂಥ ಪ್ರತಿ ಒಂದು ವಿಡಿಯೋನೂ ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಈ ವಿಡಿಯೋ ನೋಡೋದಕ್ಕೆ ತುಂಬಾ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನನಗೆ ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ, ನಾನು ಇನ್ನೂ ಈಸಿ ರೆಸಿಪಿ ಮತ್ತು ಟೇಸ್ಟಿಯಾಗಿರುವಂಥ ರೆಸಿಪಿಯನ್ನು ನನ್ನ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ.